नमस्कार ಇದು ಸುದ್ದಿ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ನರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ಸಿಎನ್ ಬಾಲಕೃಷ್ಣ ವಿರುದ್ಧ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಆರೋಪ ಮಳೆ ಗಾಳಿಯಿಂದ ಹಾನಿಯಾದ ಪ್ರದೇಶಗಳಿಗೆ ಶಾಸಕ ಎಚ್ಪಿ ಸ್ವರೂಪ್ ಭೇಟಿ ಪರಿಹಾರ ನೀಡುವ ಭರವಸೆ ರಾಜಕಾರಣಿಗಳು ಮತ್ತು ಪತ್ರಕರ್ತರು ಒಗ್ಗೂಡಿ ಕೆಲಸ ಮಾಡಿದರೆ ಆರೋಗ್ಯವಂತ ಸಮಾಜ ನಿರ್ಮಾಣದ ಸಾಧ್ಯ ಶಾಸಕ ಸಿಮೆಂಟ್ ಪಂಜು ಅಭಿಮತ ಅಪ್ರೂವಲ್ ಇಲ್ಲದೆ ನಿಯಮ ಉಲ್ಲಂಘಿಸಿ ನರೇಗಾ ಇತರೆ ಹೆಸರಿನ ಕೋಟ್ಯಾಂತರ ರೂಪಾಯಿಗಳನ್ನು ವರ್ಗಾವಣೆ ಮಾಡಿಸಿಕೊಂಡು ದುರ್ಬಳಕೆ ಮಾಡಲಾಗಿದೆ ಎಂದು ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ವಿರುದ್ಧ ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ವಿಧಾನಸಭೆ ಪರಾಜಿತ ಅಭ್ಯರ್ಥಿ ಎಂಎ ಗೋಪಾಲಸ್ವಾಮಿ ಅವರು ಆರೋಪಗಳ ಮಳೆಯನ್ನು ಸುರಿಸಿದಲ್ಲದೆ ತನಿಖೆಗೆ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರದಂದು ಮಾತನಾಡಿದ ಅವರು ಗ್ರಾಮ ಪಂಚಾಯತಿಯ ನರೇಗಾದಲ್ಲಿ ಅದರಲ್ಲೂ ಚುನಾವಣೆ ವೇಳೆ ಏಪ್ರಿಲ್ ಮೇ ತಿಂಗಳಲ್ಲಿ ಯಾವ ಅಪ್ರೂವಲ್ ಇಲ್ಲದೆ 3 ಕೋಟಿ ಹಣವನ್ನು ಪಂಚಾಯತಿಗೆ ಬಿಡುಗಡೆ ಮಾಡಿದ್ದಾರೆ ಚುನಾವಣಾ ಪೂರ್ವ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹಲವು ಗ್ರಾಮ ಪಂಚಾಯತಿಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಾಮಗಾರಿ ಮಾಡದೆ ಸುಮಾರು 32 ಕೋಟಿ ಹಣವನ್ನು 20ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳಿಗೆ ಹಂಚಿಕೆ ಮಾಡಲಾಗಿದೆ ಬೆಕ್ಕಾ ಕುಂಬೆನಹಳ್ಳಿ ಗೌಡಗೆರೆ ಮಟ್ಟನವಿಲೆ ನವಿಲೆ ಗ್ರಾಮ ಪಂಚಾಯತಿಗಳಿಗೆ ತಲಾ 20 ಕೋಟಿಗೂ ಅಧಿಕ ಹಣವನ್ನು ಬಿಡುಗಡೆ ಮಾಡಿದ್ದು ಇದರಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಸೇರಿದಂತೆ ಇತರೆ ಅಧಿಕಾರಿಗಳು ಶಾಮೀಲಾಗಿದ್ದು ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಲಾಗಿದೆ ಇದು 41 ಲಕ್ಷ ಇದಾದ್ಮೇಲೆ ಇನ್ನೂ ಒಂದು ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ ಇದು ದೊಡ್ಡ ಫ್ರಾಡ್ ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಶಾಸಕರು ಈ ಟೌನ್ ಅಟ್ಯಾಚ್ ಒಂದು ಎಕರೆ ಚಿಲ್ಲರೆ ಜಾಗ ಇದೆ ಅಲ್ಲಿ ಏನ್ ಮಾಡಿದ್ದಾರೆ ಎಲ್ಲ ಸಂಘ ಸಂಸ್ಥೆಗೋಗಿ ತಾಲೂಕು ಧಾರ್ಮಿಕ ಬ್ರಾಹ್ಮಣರು ಅರ್ಚಕರ ಸಂಘಕ್ಕೆ ಒಂದು 3 ಗುಂಟೆ ಹೇಮಾವತಿ ಮಹಿಳಾ ಒಕ್ಕಲಿಗ ಸಂಘ ಅದಕ್ಕೆ ಭಾಗ್ಯಕೃಷ್ಣ ಪತ್ನಿ ಅಧ್ಯಕ್ಷೆ ಅದಕ್ಕೆ 3 ಗುಂಟೆ ಪರಮ ಭವನ ಅಂತ ಅದಕ್ಕೊಂದು 3 ಗುಂಟೆ ಸಂತ ವ್ಯಾಪಾರಸ್ಥರು ಯುವಕರು ಭವನ 3 ಗುಂಟೆ ಸಂಪ್ರದಾಯ ಅಕಾಡೆಮಿ ಪರ್ಮಿಷನ್ ಆರ್ಟ್ ಭವನ ಮೇನ್ಸ್ ಎಲ್ಲರೂ 1.5 ಎಕರೆ ಜಾಗ ಇದೆ ಪಕ್ಕದಲ್ಲಿ ಸಿಟಿ ಎಲ್ಲಿದೆ ಅಂದ್ರೆ ಅಧ್ಯಾಸ ಹೋಗ್ತಿದೆ ಸರ್ ಚನ್ನಪಟ್ಟಣ ಟೌನ್ ಅಲ್ಲಿ ಮನೆ ಕಟ್ಟ ಮನೆಗೆ ಅಡ್ಜಸ್ಟ್ 1 ಎಕರೆ 2 ಗುಂಟೆ ಇದೆ ಅದು ಇವ್ರಿಗೆ ಫಸ್ಟ್ ಆಫ್ ಆಲ್ ಒಂದು ಸಿಟಿ ಸೆಂಟರ್ ಇಂದ ಪುರಸಭೆ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ಎಲ್ಲೂ ಕೂಡ ಯಾವುದೇ ಅನಿಸಿಕೆ ಮಾಡಂಗಿಲ್ಲ ಇದು ಗೋಮಾಳ ಈಗ ಅದ್ರ ಕೂಡ ಡಿ ಸಿ ಪತ್ರ ಬರೆದಿಲ್ಲ ಅವ್ರೇನ್ ಮಾಡಿದ್ರೆ ನೆಪ ಮಾತ್ರಕ್ಕೆ ಮೇಲೆ ಹಿಂದುಳಿದ ವರ್ಗ ಅಂತ ಹಾಕೋದು ಹೇಮಾವತಿ ಮಹಿಳಾ ಒಕ್ಕಲಿಗರ ಸಂಘಕ್ಕೆ 3 ಗುಂಟೆ ಇದು ಕಾನೂನು ಪ್ರಕಾರ ನನಗೆ ಗೊತ್ತಿರಂಗೆ ಪುರಸಭೆ ವ್ಯಾಪ್ತಿ ಸಿಟಿ 5 ಕಿಲೋಮೀಟರ್ ಒಳಗೆ ಕನ್ವರ್ಷನ್ ಆಗ್ದಲೆ ಸಿ ಎ ಆಗ್ದಲೇ ಜಾಗ ಕೊಡಕ್ ಬರೋದಿಲ್ಲ ಖಂಡಿತ ಇಲ್ಲ ಇದೆ ಅವಕಾಶ ಹೆಂಗೆ ಅಂದ್ರೆ ಸಿ ಆಗಿರ್ಬೇಕು ಅದು ಪ್ಲಾನ್ ಅಲ್ಲಿ ಇರ್ಬೇಕು ಆಕ್ಷನ್ ಅದನ್ನ ತಗೊಂಡು ದುಡ್ಡು ಕಟ್ಟಿ ತಗೋಬೇಕು ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಇದ್ರು ನಿಮ್ ಗ್ರಾಮ ಠಾಣೆ ವ್ಯಾಪ್ತಿ ಬರುತ್ತೆ ಅಂದ್ರೆ ಮರಕ್ಕಾಗಲ್ಲ ಒಂದು ಈ ಸೊತ್ತು ಮಾಡಕ್ ಎಷ್ಟು ಕಷ್ಟ ಏಕ್ತು ಮಂಜ್ಬಿಟ್ರು ಎಮ್ ಎಲ್ ಅವ್ರು ಬಂದ್ಬಿಟ್ಟು ಎಲ್ಲಕ್ಕೂ ಎಲ್ಲಕ್ಕೂ ಬೋರ್ಡ್ ಹಾಕೋರು ಈಗ ಅಲ್ಲೇ ಇದೆ ನಾನು ಅಲ್ಲೇ ಬೆಳಗ್ಗೆ ಫೋಟೋ ತರಿಸ್ದೆ ಈ ಥರದ ಏನು ಮಾಡಿದ್ರೆ ಒಂದು 15 ಸಮಾಜದ ಜಾತಿ ಓಟ್ ತಗೊಂಡು ಅವ್ರವ್ರ ಸಂಘದಲ್ಲಿ ಕರೆಸಿ ಎಲ್ಲನೂ ಉಪ್ಪಾರರು ಮಡಿವಾಡ್ರು ಮಡಿವಾಡ್ರ ಭವನ ಇದೆ ಮಡಿವಾಡ್ರಿಗೆ 5 ಗುಂಟೆ ಕೊಡ್ತೀನಿ ಅನ್ನೋದು ಸಮಾಜದ ಏನೋ ಪರವಾಗಿಲ್ಲ ನಮ್ಮ ಎಮ್ ಎಲ್ ಅವ್ರು ಕೊಟ್ಟವ್ರೆ ಅಂತ ಅವ್ರ ಅಪ್ಪಂದು ಆಸ್ತಿ ಅದು ಏನು ಸರ್ಕಾರ ಗೋಮಾಳನ ಕೊಡಕ್ಕೆ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಗೋಮಾಳನ ಭವನಗಳಿಗೆ ಕೊಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಏನು ಮಾಡೋದು ಮೇಲ್ಗಡೆ ಒಂದು ಸಣ್ಣದಾಗ ಇಲಾಖೆ ಕೊಟ್ಟೆ ಅಂತ ಬರ್ದಾರೆ ಅತಿ ಬಿದ್ದಿರೋದು ಇವರು ಕೊಳ್ಳೆ ಹೊಡೆದಾರಲ್ಲ ಅವರೆಲ್ಲ ದೇಶ ಆಡಿದರು ನಮ್ಮ ರಾಜ್ಯ ಆಡಿದರು ಕುಟುಂಬ ಮೇಲ್ಗಡೆ ಏನು ಮಾಡಿದ್ರು ಸರ್ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಇಲ್ಲಿ ಬರೆಯೋದು ಹೇಮಾವತಿ ಮಹಿಳಾ ಒಕ್ಕಲಿಗ ಸಂಘ ಕೊಟ್ಟಿದ್ದೀನಿ ನಾನು ಅಂದ್ರೆ ಡಿಪಾರ್ಟ್ಮೆಂಟ್ ಕೊಟ್ಟಂಗ ಕರೆಸ್ಪಾಂಡೆನ್ಸ್ ಮಾಡೋದು ಅದಕ್ಕೆ ಈಗ ಡಿ ಸಿ ಮೇಡಮ್ಗೆ ಪತ್ರ ಕೊಟ್ಬಂದಿದ್ದೀನಿ ಇವಾಗ ಸೊ ಇದು ಏನ್ ಮಾಡಿದಾರೆ 25 ಸಂಘ ಕೊಟ್ಟಾರ ಹಾ ಗೋಮಲ ಚಿಕ್ಕನಹಳ್ಳಿ ದಿಂಡ್ಗು ಇದು ಗುಲ್ಸಿಂದ ಪಂಚಾಯತಿ ಚಿಕ್ಕನಹಳ್ಳಿ ಗ್ರಾಮ ಕೆರೆ ಚಿಕ್ಕನಹಳ್ಳಿ ಅಧ್ಯಾಸ ಹೋಟ್ಲ್ ಇದೆ ಸರ್ ಸಿಟಿ ಸಿಟಿ ಮೈನ್ ರೋಡ್ ಇದೆ ಲೆಫ್ಟ್ ಅಲ್ಲಿ ಕಾಲೇಜ್ ಎಲ್ಲ ಐತೆ ಟೈಮ್ಸ್ ಕಾಲೇಜ್ ಪಕ್ಕದ್ದೇ ಅಡ್ಜಸ್ಟೆಂಟ್ ಅದಕ್ಕೆ ಎಲ್ಲ ಬೋರ್ಡ್ ನೆಸ್ಕೊಟ್ರು 25 ಆ 25 ಜನಕ್ಕೆ ಸಂಘದಲ್ಲಿ 100 ಜನ 2000 ಜನ 20,000 ಓಟ್ ಹಾಕಲಿ ಅಂತ ನಾನೇನಾದ್ರು ಇದನ್ನ ಆರೋಪ ನನಗೆ ಗೊತ್ತು ಎಲೆಕ್ಷನ್ ಯಾವುದು ಮಾರ್ಚ್ 15 ತಾರೀಕು ಅದನ್ನ ಮಾರ್ಚ್ 20 ತಾರೀಕು ಮಾಡಿದ್ದವರು ಉದ್ಘಾಟನೆ ನಾನು ಬಂದ್ರೆ ಕೊಡೋದು ಕ್ರಿಕೆಟ್ ಸಿನಲ್ಲ ಗೋಪಾಲ ಸ್ವಾಮಿ ಅಂತಾರೆ ಅಂತ ಅನ್ಕೊಂಡು ಆಮೇಲೆ ಕೊಡಕ್ ಬರಲ್ಲ ಇದೇನೋ ಮಾಡೋರು ಅಂತ ಆಮೇಲೆ ನಾನೇನು ಪ್ರೆಸ್ ಮೀಟ್ ಮಾಡಿದ್ರೆ ತಪ್ಪಾಗೋದು ನನಗೆ ಈಗಲೂ ಈ ಸಂಘಕ್ಕೆ ಕೊಡಕ್ಕೆ ನಂದು ವೈಯಕ್ತಿಕ ವಿರೋಧ ಇಲ್ಲ ಬಟ್ ಈ ಕ್ಷೇತ್ರ ಶಾಸಕರು ಇಷ್ಟು ಸುಳ್ಳು ಮೋಸ ಮಾಡಿ ಎಲೆಕ್ಷನ್ ಗೆಲ್ಬೇಕನ್ನೋದು ನನ್ನ ಆರೋಪ ಅಷ್ಟೇ
ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಂಜೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಳೆಗಾಳಿಗೆ ಹಾನಿಯಾಗಿದ್ದ ಪ್ರದೇಶಕ್ಕೆ ಶಾಸಕರಾದ ಎಚ್ಪಿ ಸ್ವರೂಪ್ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಲ್ಲದೆ ಸಭೆ ನಡೆಸಿ ಶೀಘ್ರ ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ದಾರೆ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಆಸನ ಕ್ಷೇತ್ರದಲ್ಲಿ ಹಾನಿಯಾಗಿದ್ದು ದೇವೇಗೌಡನಗರ ಕೃಷ್ಣನಗರ ಸೇರಿದಂತೆ ಹಲವು ಕಡೆ ಮನೆಗಳ ಸೀಟು ಹೆಂಚು ಹಾರಿ ಹೋಗಿ ಕುಸಿತ ಆಗಿದೆ. ಇವರಿಗೆ ಒಂದು ಸೀಟಿಗೆ 5-6 ಸಾವಿರ ಆಗುತ್ತದೆ. ಈ ಬಗ್ಗೆ ಎಲ್ಲವನ್ನ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿ ಚರ್ಚೆ ಮಾಡಿ ನಂತರ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡಿ 1 ಲಕ್ಷ ರು ಪರಿಹಾರ ಕೊಡುವ ಮೂಲಕ ಎಲ್ಲರಿಗೂ ಅನುಕೂಲವಾಗುವ ದೃಷ್ಟಿಯಲ್ಲಿ ಇಲ್ಲಿಗೆ ಬರಲಾಗಿದೆ ಎಂದರು. ಬರಲ್ಲ ಯಾಕಂದ್ರೆ ಒಂದು ಏನು ಶೀಟ್ ಬೆಲೆ ಇವತ್ತು 5,000 ರಿಂದ 6,000 ರೂಪಾಯಿ ಇದೆ. ಹಾಗಾಗಿ ನಾವು ಎಲ್ಲ ಕೂಡ ವೀಕ್ಷಣೆ ಮಾಡಿ ಇವತ್ತು ಚರ್ಚೆ ಮಾಡಿ ಈಗ 11 ಗಂಟೆ 11 ಮೀಟಿಂಗ್ ಕೂಡ ಸಭೆಯನ್ನು ಕೂಡ ಇಟ್ಕೊಂಡಿದ್ದೀವಿ. ಹಾಗಾಗಿ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಿ 1 ಲಕ್ಷ ಪರಿಹಾರನ ಕೂಡ ಮುಖಾಂತರ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಇವತ್ತು ಸಾಂತ್ವನ ಹೇಳೋ ಮುಖಾಂತರ ದೇವೇಗೌಡರ ಮತ್ತು ಕೃಷ್ಣನಗರ ಎಲ್ಲ ನಿವಾಸಿಗಳಿಗೆ ಉತ್ತಮ ಯಾರು ಧೈರ್ಯ ಗಿಡೋದು ಬೇಡ, ನಮ್ಮ ಜೊತೆ ನಾವಿದ್ದೀವಿ ಅಂತ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಮತ್ತು ನಾನು ವೈಯಕ್ತಿಕವಾಗಿ ಬಂದು ಭೇಟಿನ ಮಾಡ್ತಾ ಇದ್ದೀವಿ. ಮತ್ತು ಈಗ ಮೀಟಿಂಗ್ ಕಳೆದ ಸಭೆ ಮುಗಿದಾದ್ಮೇಲೆ ಹಾಸನ ನಮ್ಮ ವಿಧಾನಸಭೆ ಕ್ಷೇತ್ರದಲ್ಲಿ ಎಷ್ಟು ಮನೆಗಳ ಹಾನಿಯಾಗಿದೆ ಮತ್ತು ಜಾನುವಾರುಗಳು ಹಸು 2-3 ಹಸುಗಳು ಜಾನುವಾರು ತೀರ್ಪು ಸಿದ್ಧ ಗೊತ್ತಾಗಿದೆ. ಅದನ್ನು ಕೂಡ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ನಾವು ಪರಿಹಾರನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಪರಿಹಾರನ ಕೊಡೋದಕ್ಕೆ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ. ಸರ್, ಅಂದಾಜು ಎಷ್ಟು ಮನೆ ಹಾನಿ ಏನಾದರೂ ಇವತ್ತು ಟೋಟಲ್ ನಮ್ಮ ಏನು ಕಸ್ಬಾ ಮತ್ತು ಇದರಿಂದ 43 ಅಂತಿದೆ. ಈಗ ನಮ್ಮ ಸಾಲ್ಗಾಮೆ ಪಂಚಾಯತ್ನು ಅದನ್ನು ಕೂಡ ಇವತ್ತು ತಗೋಬೇಕಾಗುತ್ತೆ. ಸುಮಾರು 60-80 ಮನೆಗಳು ಹಾನಿಯಾಗಿದೆ ಅಂತ ನೀನು 6,000 ಮಿನಿಮಮ್ ಅಂತ ಹೇಳ್ತಿರೋದು, ಮ್ಯಾಕ್ಸಿಮಮ್ 1 ಲಕ್ಷ ಅಂತ ಹೇಳಿದ್ರೆ 2 ಲಕ್ಷ 6,000 ಪ್ರಮುಖ 1 ಲಕ್ಷ. ಅದನ್ನು ನಾವು ಕೂಡ ಇವತ್ತು ಬಿದಿರಕೆರೆಯಲ್ಲೂ ಕೂಡ ಇವತ್ತು ಹಸು ಟ್ರಾನ್ಸ್ಫಾರ್ಮರ್ ಕೂಡ ಹಾಳಾಗಿದೆ. ಹಾಗಾಗಿ ಅದನ್ನು ಕೂಡ ಇವತ್ತು ವೀಕ್ಷಣೆ ಮಾಡಿ ಎಲ್ಲ ಪರಿಹಾರನ ಕೂಡ ಮಳೆಗಾಲ ಪ್ರಾರಂಭ ಸರ್, ತುಂಬಾ ಮಳೆ ಬರುವಂತ ಮುನ್ಸೂಚನೆ ಇದೆ. ಅದಕ್ಕೆ ಇವತ್ತು ಸಭೆಯನ್ನ ಕರೆದು ನಾವು ನಮ್ಮ DC ಅವ್ರಿಗೂ ಕೂಡ ಮನವಿಯನ್ನು ಮಾಡ್ತೀವಿ. ಮುಂದೆ ಈ ರೀತಿ ಆಗದೇ ಯಾವ ರೀತಿ ನಾವು ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಸ್ತಂಭ ಭಾಗದಲ್ಲೂ ಕೂಡ ಕಳೆದ ಏನು ಇದರಲ್ಲೂ ಕೂಡ ಫ್ಲಡ್ ಅಲ್ಲಿ ಬಹಳಷ್ಟು ಮನೆಗಳು ಹಾನಿಯಾಗಿತ್ತು. ಆ ರೀತಿ ಆ ನಿಟ್ಟಿನಲ್ಲಿ ಮುಂದೆ ನಾವು ಏನು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ನಾವು ಚರ್ಚೆ ಮಾಡಿ ಕ್ರಮ ಕೈಗೊಳ್ಳಬೇಕು. ರಾಜಕಾರಣಿಗಳು ಮತ್ತು ಪತ್ರಕರ್ತರು ಒಗ್ಗೂಡಿ ಕೆಲಸ ಮಾಡಿದರೆ ಆರೋಗ್ಯವಂತ ಸಮಾಜದ ನಿರ್ಮಾಣದ ಕೆಲಸ ಸುಲಭವಾಗಲಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಪಟ್ಟಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ವತಿಯಿಂದ ಪತ್ರಕರ್ತರ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತನಾಡಿ ರಾಷ್ಟ್ರವನ್ನು ಕಟ್ಟುವ ಜವಾಬ್ದಾರಿ ರಾಜಕಾರಣಿಗಳಿಂದ ಪತ್ರಕರ್ತರಿಗೆ ಹೆಚ್ಚಿದೆ, ಹಾಗಾಗಿ ಸಮಾಜವನ್ನ ತಿದ್ದುವಂತಹ ಬರಹಗಳು ಹೆಚ್ಚಾಗಿ ಬರಬೇಕು ಎಂದರು. ಸಂಚಾಲಕರಾದ ಮಂಜುಳಕ್ಕ ಸ್ವಾಗತಿಸಿದರು, ಶ್ರೀಮತಿ ಗಾಯತ್ರಿ ಪ್ರಾರ್ಥಿಸಿದರು, ಆರಾಧ್ಯ ಅವರು ವಂದಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ಅವರನ್ನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಮತ್ತು ತಾಲೂಕು ಅಧ್ಯಕ್ಷ SM ಮಂಜುನಾಥ್ ಅವರು ಶಾಲು ಹೊದಿಸಿ ಅಭಿನಂದಿಸಿದರು. ರಾಜಯೋಗಿನಿ ಬ್ರಹ್ಮಕುಮಾರಿ ಧನಲಕ್ಷ್ಮಿ ಅಕ್ಕನವರೇ ಹಾಗೂ ನಮ್ಮ ಪಕ್ಷದ ಮುಖಂಡರು ಹಾಗೂ ಜಿಲ್ಲಾ ಪತ್ರಿಕಾ ಸಂಘದ ಅಧ್ಯಕ್ಷರಾದಂತಹ ಗೋಪಾಲಣ್ಣವರೇ ಹಾಗೂ ಮಂಜಣ್ಣವರೇ ಹಾಗೂ SM ಮಂಜುನಾಥ್ ಅವರೇ ಹಾಗೂ BP ಕೃಷ್ಣನ್ ಅವರು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಆತ್ಮೀಯರೇ ಹಾಗೂ ನನ್ನ ತಾಯಿ, ಇದು ಪತ್ರಿಕೋದ್ಯಮದ ಬಗ್ಗೆ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜಕಾರಣಿಗಳಾಗಿ ನಮ್ದು ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಸಮಾಜನ ತಿದ್ದತಕ್ಕಂತಹ ಜವಾಬ್ದಾರಿ ಪತ್ರಿಕೋದ್ಯಮಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಅದು ಯಾಕೆಂದ್ರೆ ಇವತ್ತು ಸಮಾಜ ಇರ್ಬೋದು, ರಾಜಕಾರಣಿಗಳು ನಾವಿರ್ಬೋದು, ಎಲ್ಲೇ ತಪ್ಪುಗಳನ್ನ ಮಾಡುವಂತ ಸಂದರ್ಭದಲ್ಲಿ ಎಚ್ಚರಿಸತಕ್ಕಂತ ಕೆಲಸನ ಪತ್ರಿಕೋದ್ಯಮ ಹಿಂದೆನೂ ಮಾಡ್ಕೊಂಡು ಬಂದಿದೆ, ಮುಂದೆನೂ ಕೂಡ ಮಾಡ್ಕೊಂಡು ಬಂದಿದೆ. ನಾನು ಹೇಳೋದು ಒಂದು ಮಾತೇನಪ್ಪ ಅಂದ್ರೆ, ರಾಜಕಾರಣಿಗಳಿರ್ಬೋದು ಯಾರೇ ಇರ್ಬೋದು ಎಷ್ಟೇ ಪ್ರಭಾವಿಶಾಲಿಯಾಗಿದ್ರು ಕೂಡ ನಮ್ಮ ಪತ್ರಿಕಾ ಧರ್ಮನ ಯಾರೇ ಇದ್ರು ಕೂಡ ಪತ್ರಿಕಾ ಧರ್ಮನ ಯಾರು ಕೂಡ ಮರಿಬಾರ್ದು. ಪತ್ರಿಕಾ ಧರ್ಮ ತಪ್ಪಾದ್ರೆ ಇಡೀ ಸಮಾಜನೇ ಒಂದು ತಪ್ಪು ದಾರಿ ಹೋಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ಪತ್ರಿಕೋದ್ಯಮದ ಹಾಗೂ ಪತ್ರಿಕಾ ಮಿತ್ರೇಂದ್ರ ಅವ್ರ ಜವಾಬ್ದಾರಿ ಅತಿ ಹೆಚ್ಚಾಗಿದೆ ಅಂತ ಹೇಳ್ತೀನಿ. ನಾನು ಅತಿ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ.
ನನಗೂ ಕೂಡ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು. ಮೊಟ್ಟ ಮೊದಲಾಗಿ ಕಾರ್ಯಕ್ರಮಕ್ಕೆ ನಾನು ತುಂಬಾ ಲೇಟ್ ಆಗಿ ಬಂದಿದ್ದಕ್ಕೆ ಎಲ್ಲರ ಹತ್ರ ಕ್ಷಮೆಯನ್ನ ಕೇಳ್ತೀನಿ. ಯಾಕಂದ್ರೆ ಹಲವಾರು ಕಾರ್ಯಕ್ರಮ ಇದ್ದರಿಂದ ಈಗ ಏನಾಗಿದೆ ಅಂದ್ರೆ ಹೊಸದಾಗಿ ಇದ್ದರಿಂದ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಪಡ್ತಾರೆ ಬರಬೇಕು ಅಂತೇಳಿ. ಈ ನಿಟ್ಟಿನಲ್ಲಿ ಲೇಟ್ ಆಗಿದೆ. ಈ ನಿಟ್ಟಿನಲ್ಲಿ ಪತ್ರಿಕೆ ಬಂದಿರೋ ಮತ್ತೆ ನಾವು ಒಗ್ಗಟ್ಟಾಗಬಹುದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಸಮಾಜದಲ್ಲಿ ಸುಧಾರಣೆಯನ್ನ ಮಾಡಬಹುದು. ಯಾವ ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕಾದಂತ ಹಲವಾರು ಯೋಜನೆಗಳು ಅಂತ ಹೇಳ್ತಾ ನಮಗೆ ಅದರಲ್ಲೂ ಕೂಡ ರಾಜಕಾರಣಿಗಳಿಗೆ ಪತ್ರಿಕೋದ್ಯಮದ ಸಹಕಾರ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ. ದಿನಾಂಕ 25/5/2023 ಗುರುವಾರದಂದು ಮಿಲ್ಲತ್ ಚಾರಿಟಬಲ್ ಟ್ರಸ್ಟ್ ಚನ್ನರಾಯಪಟ್ಟಣ ಹಾಗೂ ಜಮಾಯತ್ ಉಲಾಮಾ ಇ ಹಿಂದ್ ಚನ್ನರಾಯಪಟ್ಟಣ ಇವರ ಸಹಯೋಗದಲ್ಲಿ 2023 ಸಾಲಿನಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಿಂದ ಸುಮಾರು 26 ಹಜ್ ಯಾತ್ರೆಗೆ ತೆರಳುತ್ತಿರುವವರಿಗೆ ಯಾತ್ರೆಗಳಿಗೆ ಹಜ್ ಸಂದರ್ಭದಲ್ಲಿ ಯಾವ ಯಾವ ಕ್ರಮಗಳನ್ನು ಅನುಸರಿಸಬೇಕು ಎಂಬ ತರಬೇತಿಯನ್ನು ಹಾಗೂ ಹಜ್ ಯಾತ್ರೆಗಳಿಗೆ ಸನ್ಮಾನ ಸಮಾರಂಭವನ್ನು ಇರ್ಷಾನ್ ಶಾ ಶಾದಿ ಮಹಲ್ನಲ್ಲಿ ಏರ್ಪಡಿಸಲಾಗಿತ್ತು. ಮೈಸೂರಿನ ದಾರುಲ್ ಹುಲೂಮ್ ಪ್ರಾಂಶುಪಾಲರಾದ ಮುಫ್ತಿ ಸಲ್ಮಾನ್ ಸಾಹೇಬರು ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಮಸೀದಿಗಳ ಸಮಿತಿಯವರು, ಮುಸ್ಲಿಂ ಮುಖಂಡರು, ಮಹಿಳೆಯರು, ಸಾರ್ವಜನಿಕರು ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಮನ್ಸೂರ್ ಪಾಷಾ, ಕಾರ್ಯದರ್ಶಿ ಮುಬಾಶಿರ್ ಅಹಮದ್, ಖಜಾಂಜಿ ಅರೀಫುಲ್ಲಾ ಅನ್ಸಾರಿ, ಸದಸ್ಯರುಗಳಾದ ಶರೀಫುಲ್ಲಾ ಮುತಾಹಿಬ್, ಸಲೀಂ ಜಾವೇದ್, ಫಾರೂಕ್, ಅಬ್ದುಲ್ ಲತೀಫ್, ಶ್ರೀಮತಿ ಜಿನತ್, ನವೀದ್, ಮನ್ಸೂರ್, ಮುಫ್ತಿ ಜಾಮೀದ್ ಅಹಿಬ್, ಮೌಲಾನಾ ನಹೀಂ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಿದರು. ತಾಲೂಕಿನ ಕಟ್ಟೆಹೊಸೂರು ಗ್ರಾಮದ ನಿವಾಸಿ ರಂಗಸ್ವಾಮಿಯವರ ಮನೆಯ ಮುಂಭಾಗದಲ್ಲಿ ರಾತ್ರಿ ಚಿರತೆ ಪ್ರತ್ಯಕ್ಷವಾಗಿದೆ. ರಂಗಸ್ವಾಮಿಯವರು ತೋಟದಲ್ಲೇ ಮನೆ ಮಾಡಿಕೊಂಡು ಅಲ್ಲಿಯೇ ವಾಸವಿದ್ದು ಮನೆಯ ಮುಂಭಾಗ ನಾಯಿಯನ್ನ ಬೋನಿನೊಳಗೆ ಕಟ್ಟಿಹಾಕಿದರು. ನಾಯಿಯನ್ನ ಭೇಟಿಯಾಡಲು ಬಂದಿದ್ದ ಚಿರತೆ ಇನ್ನಿಲ್ಲದ ಕಸರತ್ತು ನಡೆಸಿದೆ. ಆದರೆ ನಾಯಿ ಅತಿ ಹೆಚ್ಚು ಬೊಗಳಿದ್ದರಿಂದ ರಂಗಸ್ವಾಮಿಯವರು ತಕ್ಷಣ ಹೊರಗೆ ಹಾಕಿ ಬಾಗಿಲು ತೆರೆದು ನೋಡಿದಾಗ ನಾಯಿಯನ್ನ ಭೇಟಿಯಾಡಲು ಬಂದಿದ್ದ ಚಿರತೆಯನ್ನ ನೋಡಿ ಹೌಹರಿದಿದ್ದಾರೆ. ಇದರಿಂದ ಆತಂಕಗೊಂಡ ಕುಟುಂಬಸ್ಥರು ಜೋರಾಗಿ ಕಿರಿಚಿಕೊಂಡು ಮನೆಯ ಹೊಸ್ತಿಲಲ್ಲೇ ಸಿಕ್ಕಿದ ವಸ್ತುಗಳನ್ನೆಲ್ಲ ಅದರ ಮೇಲೆ ಎಸೆದಾಗ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಅಲ್ಲಿಂದ ಪರಾರಿಯಾಗಿದೆ. ಕಳೆದ ವಾರ ಇದೇ ಮನೆಯ ಮುಂಭಾಗದಲ್ಲಿ ಇದ್ದಂತಹ ನಾಯಿಯನ್ನು ಹೊತ್ತೊಯ್ದಿದ್ದ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿತ್ತು. ಅಂತಹದೊಂದು ದೃಶ್ಯ ರಾತ್ರಿ 2:51 ನಾಯಿ ಭೇಟಿಯಾಡಲು ಬರುತ್ತಿರುವ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಈ ಭಾಗದ ಜನರು ತುಂಬಾ ಆತಂಕಗೊಂಡು ತಮ್ಮ ಜಮೀನಿನ ಬಳಿ ಹೋಗಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ವಾರ ಇಂತಹ ಘಟನೆ ನಡೆದಾಗ ಅರಣ್ಯಾಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಕ್ಯಾರೆ ಎನ್ನದೆ ರೈತ ರಂಗಸ್ವಾಮಿಯವರನ್ನ ವಾಪಸ್ಸು ಕಳಿಸಿದ್ರು. ರಾತ್ರಿ ನಡೆದ ದೃಶ್ಯಾವಳಿಯನ್ನ ಅಧಿಕಾರಿಗಳಿಗೆ ತಿಳಿಯಪಡಿಸಿದಾಗ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಈ ಸ್ಥಳಕ್ಕೆ ಬೋನು ಇಡಲಾಗುವುದು ಎಂದು ತಿಳಿಸಿ ಹೋಗಿದ್ದಾರೆ ಎಂದು ರಂಗಸ್ವಾಮಿಯವರು ಹೇಳಿದ್ದಾರೆ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರದ ಸಮಾರೋಪ ಕಾರ್ಯಕ್ರಮ ನಡೆಯಿತು. May 19 ನಡೆದ ಬೇಸಿಗೆ ಶಿಬಿರವನ್ನ May 26 ಸಮಾರೋಪ ಕಾರ್ಯಕ್ರಮ ನಡೆಸುವ ಮೂಲಕ ಸಂಪನ್ನಗೊಳಿಸಲಾಯಿತು. ಗ್ರಂಥಾಲಯದಲ್ಲಿ ಮಕ್ಕಳಿಗೆ ಕತೆ, ಸ್ಪರ್ಧಾತ್ಮಕ ಯುಗದ ಬಗ್ಗೆ ಪ್ರಬಂಧ, ಚಿತ್ರಕಲೆ, ಶಿಬಿರದಲ್ಲಿ ಸ್ಪಷ್ಟತೆಯಿಂದ ಓದುವುದು, ಪತ್ರ ವ್ಯವಹಾರ, ಗ್ರಾಮೀಣ ಜನಪದ ಕಲೆಗಳ ಅನಾವರಣ, ಗಣಕಯಂತ್ರದ ತರಬೇತಿ, ಸ್ವಚ್ಛತೆ ಬಗ್ಗೆ ಜಾಗೃತಿ, ಹೀಗೆ ನಾನಾ ವಿಷಯಗಳನ್ನು ಒಳಗೊಂಡು 16 ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಗ್ರಂಥಗಳನ್ನ ಓದಿದ್ರೆ ಮಾತ್ರ ವಿಚಾರವಂತಿಕೆ ಜ್ಞಾನೋದಯ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಅಲ್ಲದೆ ಹೋದ್ರೆ ಸುಮ್ಮನೆ ಅಲ್ಲಿ ಕೂತು ಇಲ್ಲಿ ಕೂತು ಯಾರ ಕಾಲ ಕಣಮ ತೊಡ್ಕೊಂಡು ಹಲ್ಟೆ ಹೊಡ್ಕೊಂಡು ಏನು ಜನ ಇವತ್ತ ಕೆಟ್ಟ ಕುಲಾಕರ್ಮೆ ಈಗ ಸೊಸಿನಲ್ಲಿ ಅದರ ಅರ್ಥ ನೀವು ಮಕ್ಕಳಾಗಿದ್ದಾಗ ಹೇಗೆ ನಿಮ್ಮ ಜೀವನವನ್ನ ರೂಢಿಸ್ಕೊಳ್ತಿರೋ, ಬದಲಾವಣೆ ಮಾಡಿಕೊಳ್ತಿರೋ, ನಿಮ್ಮ ಮುಂದಿನ ಭವಿಷ್ಯ ಹಾಗಾಗುತ್ತೆ. ಅದಕ್ಕೋಸ್ಕರ ಈಗಿನಿಂದಲೇ ಸರ್ಕಾರ ಏನು ಈ ಇದನ್ನು ಅನುದಾನವನ್ನು ಕೊಟ್ಟು ಈ ಪುಸ್ತಕಗಳನ್ನೆಲ್ಲ ಗ್ರಂಥಾಲಯಗಳನ್ನೆಲ್ಲ ಇಲ್ಲಿಟ್ಟಿದೆ, ಅದನ್ನು ಸದ್ಬಳಕೆ ಮಾಡಿಕೊಳ್ಳಲಿಕ್ಕೆ ನಿಮಗೆ ಈಗ ಅವಕಾಶ ಇದೆ. ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡಲೆಯ ಬರೀ ಅಲ್ಲೇ ಆಟ ಆಡೋಣ ಬಂದ್ರು, ಏ ಬರೀ ಚಿನ್ನಿ ತಾಂಡು ಗೋಲಿ ಗುಡ್ರಿ ಆಟ ಆಡೋಣ ಬಂದ್ರು ಅಂತಕ್ಕಂಥದ್ದನ್ನು ಮಾಡ್ಕೊಂಡು ಕಾಲ ಕಳೆದ್ರೆ ಇಂಥ ಅವಕಾಶ ಸಿಕ್ಕೋದಿಲ್ಲ ಮತ್ತೆ. ಅದಕ್ಕೋಸ್ಕರ ಈ ಅವಕಾಶ ಸಿಕ್ಕಿದಾಗ ಸದ್ಬಳಕೆ ಮಾಡ್ಕೊಂಡ್ರೆ ಮುಂದಿನ ಜೀವನದಲ್ಲಿ ನೀವು ಪಾವನರಾಗ್ತೀರಿ, ಉತ್ತಮರಾಗ್ತೀರಿ, ಮಹಾತ್ಮರಾಗ್ತೀರಿ, ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ರೂವಾರಿಗಳಾಗ್ತೀರಿ. ಇಲ್ಲದೆ ಹೋದರೆ ಬರೀ ಪೋಲಿ ಪಟಂಗರಾಗಿ ಅದೇನು ಹೇಳಲಿಕ್ಕೆ ಬರೋದಿಲ್ಲ ಅಂಥ ಮಾತುಗಳೆಲ್ಲ ಇದ್ದಾವೆ ಇವತ್ತು. ಹಾಗಾಗಬಾರ್ದು ಮಕ್ಕಳೇ, ನೀವು ನಿಜವಾಗೂ ಸಹಿತ
ಸರ್ಕಾರ ಏನು ಒದಗಿಸಿದೆ ಈ ಸವಲತ್ತನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಹೇಗೆ ದೊಡ್ಡವರು ವಿಚಾರವಂತರು ಹೇಗೆ ಬರೆದಿದ್ದಾರೆ, ನಾನು ಸಹಿತ ಆ ರೀತಿ ಬದಲಾವಣೆ ಆಗಬೇಕು ಅನ್ನೋಂಥ ಮನೋಭಾವನೆಯನ್ನು ತಂದ್ಕೊಳ್ಳಿ. ಆ ತಂದ್ಕೊಂಡ್ರೆ ಮಾತ್ರ ಮಹಾಮಾನವರಾಗ್ತೀನಿ. ಇಲ್ಲ ಅಂತೇಳಂದರೆ ನೋಡಿ, ಇವತ್ತು ಎಷ್ಟು ಜನ ಹೆಸರಿದೆ, ಸರ್ಎಂ ವಿಶ್ವೇಶ್ವರಯ್ಯನವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಕಾರ್ಯಕ್ರಮದಲ್ಲಿ ಮಹಿಳಾ ಸಂಘದ ಅಧ್ಯಕ್ಷೆ ರವಿದೇವಿ ಬಸವರಾಜು, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಾರಾ, ಪ್ರಗತಿಪರ ಕೃಷಿಕ ಹೆಚ್ಜಿ ಮಲ್ಲೇಗೌಡ ಇದ್ದರು. ಪಟ್ಟಣದ ಪ್ರಮುಖ ಮುಖ್ಯ ರಸ್ತೆಗಳು ಗುಂಡಿ ಬಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗುತ್ತಿದ್ದು ಪಟ್ಟಣದ ಸಾರ್ವಜನಿಕರು, ವಾಹನ ಸವಾರರು, ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣ ಪಂಚಾಯಿತಿಯಿಂದ ಕಳೆದ 6 ತಿಂಗಳಷ್ಟೇ ಹಿಂದೆ ಗುಂಡಿ ಬಿದ್ದಿದ್ದ ರಸ್ತೆಗಳಿಗೆ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಪುನಃ 1 ತಿಂಗಳಷ್ಟೇ ಎಲ್ಲಾ ಜಲ್ಲಿಕಲ್ಲುಗಳು ಈಚೆ ಬಂದು ಪುನಃ ಗುಂಡಿಯನ್ನು ಬಿದ್ದಿದ್ದು ವಾಹನ ಸವಾರರಿಗೆ ಬಹಳ ತೊಂದರೆ ಉಂಟಾಗಿದೆ. ಅದರಲ್ಲೂ ಅಪಘಾತಗಳು ಸಂಭವಿಸಿದೆ. ಇನ್ನಾದರೂ ನಿಮ್ಮ ಗಮನಕ್ಕೆ ತೆಗೆದುಕೊಂಡು ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯ ಸಾರ್ವಜನಿಕರು ತಿಳಿಸಿದರು. ಪಟ್ಟಣದ ಕೊನೆಪೇಟೆ ಹಾಗೂ ಸರ್ಕಾರಿ ಮಾದರಿ ಹಿರಿಯ ಪಾಠಶಾಲೆ ಎದುರು ಮುಖ್ಯ ರಸ್ತೆಯ ಎಡಭಾಗ ಮತ್ತು ಬಲಭಾಗ ಬಹಳ ದೊಡ್ಡ ಗುಂಡಿ ಬಿದ್ದಿದ್ದು ಪ್ರತಿದಿನ ದ್ವಿಚಕ್ರ ವಾಹನ ಸವಾರರು ಪ್ರತಿದಿನ ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ಅದರಲ್ಲೂ ಮಳೆ ಬಂದಾಗ ಅಂತೂ ಗುಂಡಿ ಬಿದ್ದಿರುವ ಕಾರಣ ನೀರು ನಿಂತು ಮೋಟಾರ್ ಬೈಕ್ ಸವಾರರು ಬೀಳುವಂತಹದ್ದು ಹೆಚ್ಚಾಗಿದೆ. ಇದನ್ನ ಅಧಿಕಾರಿಗಳು ಗಮನದಲ್ಲಿ ಇಟ್ಟುಕೊಂಡು ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ಹಾಸನ ಬೇಲೂರು ರಾಷ್ಟ್ರೀಯ ಹೆದ್ದಾರಿ ಸಂಕೇನಹಳ್ಳಿ ಕ್ರಾಸ್ನಲ್ಲಿ ಲಾರಿ ಬೈಕ್ ಡಿಕ್ಕಿ ಪತಿ ಪತ್ನಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತರು 58 ವರ್ಷದ ಪುಟ್ಟರಾಜು ಹಾಗೂ 52 ವರ್ಷದ ಭಾರತಿ. ಮೃತರು ಬೇಲೂರು ತಾಲೂಕಿನ ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಳೆನಹಳ್ಳಿ ಗ್ರಾಮಸ್ಥರು. ಬೇಲೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ, ಸಿಎನ್ ಬಾಲಕೃಷ್ಣ ವಿರುದ್ಧ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಆರೋಪ. ಮಳೆ ಗಾಳಿಯಿಂದ ಹಾನಿಯಾದ ಪ್ರದೇಶಗಳಿಗೆ ಶಾಸಕ ಎಚ್ಪಿ ಸ್ವರೂಪ್ ಭೇಟಿ, ಪರಿಹಾರ ನೀಡುವ ಭರವಸೆ. ರಾಜಕಾರಣಿಗಳು ಮತ್ತು ಪತ್ರಕರ್ತರು ಒಗ್ಗೂಡಿ ಕೆಲಸ ಮಾಡಿದರೆ ಆರೋಗ್ಯವಂತ ಸಮಾಜ ನಿರ್ಮಾಣದ ಸಾಧ್ಯ, ಶಾಸಕ ಸಿಮೆಂಟ್ ಮಂಜು ಅಭಿಮತ.